ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆ್ಯಂಕರ್ ಪ್ರಿಯಾ. ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಏನಪ್ಪಾ ಅಂತಂದ್ರೆ, ಅಮ್ಮನ ಹೋಮ್ ರೆಮಿಡಿ ಬಾಡಿ ಫುಲ್ಲು ವೈಟ್ ಆಗೋದಕ್ಕೆ. ಅದ್ರ ಜೊತೆಗೆ ನಂದೊಂದು ಹೇರ್ ಕೇರ್ ರುಟೀನ್, ಹೇರ್ ಮಾಸ್ಕ್ ಒಂದು, ಅದ್ರ ಜೊತೆಗೆ ಬಾಡಿ ಫುಲ್ಲು ವೈಟ್ ಆಗೋದಕ್ಕೋಸ್ಕರ ಏನೇನು ಹಚ್ತಾರೆ ಅಂತ ಹೇಳಿಬಿಟ್ಟು ಅಮ್ಮ ಇದನ್ನು ಚಿಕ್ಕವಳಾಗಿರುವಾಗ ಮಾಡ್ತಿದ್ರು. ದೊಡ್ಡವಳಾದ್ಮೇಲೆ ಬಿಟ್ಬಿಟ್ರು. ಅದೇನೋ ಎಣ್ಣೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಅದೆಲ್ಲ ಉಜ್ಜಿ ಇದು ಮಾಡ್ತಾರೆ. ಸೊ ಅದು ಬೆಳ್ಳಗಾಗೋದಕ್ಕೋಸ್ಕರ ಅದನ್ನು ನೀವು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾಕೆಂದರೆ ಅಮ್ಮ ನಾನು ಚಿಕ್ಕವಳಾಗಿರುವಾಗಿಂದನೂ ಯೂಸ್ ಮಾಡ್ತಿದ್ರು. ನನಗೊಂದು 10th 8th ಆದಮೇಲೆ ಬಿಟ್ಟರು ಅಮ್ಮ. ನಾನಿವತ್ತು ಅದನ್ನು ನೆನಪು ಮಾಡ್ಕೊಂಡು, ಅಮ್ಮ ನಾನು ಬೆಳ್ಳಗಾಗೋದಕ್ಕೇನೋ ಮೈಗೆಲ್ಲ ಫುಲ್ ಉಜ್ಜಿಸ್ತಿದ್ದಲ್ಲಮ್ಮ ಮಾಡು ಅಂತ ಹೇಳಿದೆ ಇವತ್ತು. ಸರಿ ಆಯಿತು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಹೇರ್ ಕೇರ್ ಮಾಡಿ, ಹೇರ್ ಕೇರ್ ಅಂತೂ ಬಿಟ್ಟೇ ಬಿಟ್ಟಿದ್ದೀನಿ. ನಾನಂತೂ ಹೇರ್ ಕೇರೇ ಮಾಡ್ತಿಲ್ಲ ಇತ್ತೀಚೆಗೆ. ಹೇರ್ ಕೇರ್ ಮಾಡಿದ್ರೆ ನಾನು ವೀಡಿಯೋ ಮಾಡು ಹಾಕ್ತೀನಿ, ವೀಡಿಯೋನೂ ಮಾಡ್ತಿಲ್ಲ. ಸೊ ಇವತ್ತು ಬನಾನಾ ಹೇರ್ ಮಾಸ್ಕ್ ಹಾಕ್ಕೊಂಡು ಹಾಗೆ ಬಾಡಿ ಫುಲ್ ವೈಟ್ನಿಂಗ್ ಆಗೋವಂಥದ್ದನ್ನು ಅಮ್ಮ ಅದನ್ನು ರೆಡಿ ಮಾಡ್ತಾರೆ. ಅದು ಹರಳೆಣ್ಣೆ, ನಿಂಬೆ ಹಣ್ಣಿನದ್ರಲ್ಲಿ ಉಜ್ಜೋದು. ಸೊ ಅದಂಗೆ ಮರ್ತೋಗಿದೆ, ನೋಡೋಣ ಅಮ್ಮ ಅಪ್ಲೈ ಮಾಡಿದ್ರ ಮೇಲೆ. ಇವಾಗ ಬನಾನಾ ಹೇರ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಲೆಗೆ ಎಣ್ಣೆ ಅಪ್ಲೈ ಮಾಡಿಲ್ಲ. ನೀವು ಯಾವುದೇ ಹೇರ್ ಮಾಸ್ಕ್ ಹಾಕ್ಬೇಕಂದ್ರು ತಲೆಯಲ್ಲಿ ಎಣ್ಣೆ ಇರಬಾರ್ದು. ಓಕೆ, ಸ್ಟಾರ್ಟ್ ಮಾಡೋಣ, ಬನ್ನಿ. ನಮ್ಮನೇಲಿ ಅಂಗಡಿಯಲ್ಲ ಬಾಳೆಗೊನೆ ಇದೆ, ಮೇ ಬಿ ಇದು ನಮ್ಮ ತೋಟದ್ದೆ ಅಂತ ಅಂದ್ಕೊಳ್ತೀನಿ. ಬಾಳೆಗೊನೆ ಹಣ್ಣಾಗಿರೋದೆಲ್ಲ ಬೆಳಗಿಂದ ಕುತ್ಕೊಂಡು ತಿಂದಿದ್ದೀನಿ. ಅಂದರೆ ಬಾಳೆಹಣ್ಣು ಪೂರ ಹಣ್ಣಾಗಿದ್ದರೆ ಹೇರ್ ಮಾಸ್ಕಿಗೆ ಚೆನ್ನಾಗಾಗುತ್ತೆ. ಒಂದು ಹಣ್ಣಾಗಿದೆ, ನನ್ನ ತಲೆ ಕೂದಲು ಸ್ವಲ್ಪ ಲಾಂಗ್ ಇರೋದ್ರಿಂದ ಎರಡು ಬಾಳೆಹಣ್ಣನ್ನು ತಗೋತೀನಿ. ಎರಡು ಚೆನ್ನಾಗಿ ಹಣ್ಣಾಗಿದೆ. ಓಕೆ, ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಬನ್ನಿ. ಇದು ನಮ್ಮ ದಿನಸಿ ಅಂಗಡಿ ನಮ್ಮದೇ. ಓಕೆ, ಹೋಗೋಣ ಒಳಗಡೆ. ಲಾಸ್ಟ್ ಟೈಮು ನಾನು ಮನೆ ವ್ಲಾಗ್ ಮಾಡಿದಾಗ ಈ ಜೋಕಾಲಿ ಇರಲಿಲ್ಲ, ಈ ಸತಿ ಇದೆ. ಹಾಗೆ ನೆಕ್ಸ್ಟ್ ಒಂದು ಬಂದು ಟಿ ವಿ ಇರಲಿಲ್ಲ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ, ಈ ಟೈಮ್ ಟಿ ವಿ ಇದೆ ಹೊಸದು. ಅದ್ರ ಜೊತೆಗೆ ಲಾಸ್ಟ್ ಟೈಮು ನಮ್ಮದೊಂದು ಹಳೆ ಮಿಕ್ಸಿ ಇತ್ತು, ಅದರಲ್ಲೇ ನಮ್ಮ ಅಮ್ಮ ಪಪ್ಪ ರುಬ್ಕೋತಿದ್ರು. ಈ ಸತಿ ಬಟರ್ಫ್ಲೈ ಮಿಕ್ಸಿ ಹೊಸ ತಗೊಬಂದಿದ್ದಾರೆ. ಅದ್ರ ಜೊತೆಗೆ ನನ್ನ ತಂಗಿನೇ ಒಂದು ಜಾರ್ನ ಸಪ್ರೇಟ್ ಇಟ್ಕೊಂಡಿದ್ದಾಳೆ. ಏನಕ್ಕೆ ಅಂದರೆ ಹೇರ್ ಮಾಸ್ಕ್ ಎಲ್ಲ ಮಾಡ್ಕೊಳ್ಳುವಾಗ ಮನೇಲಿ ಖಾರ ಪುಡಿ, ಸಾಂಬಾರ್ ಪುಡಿ ಆ ಥರ ಎಲ್ಲ ರೋಸ್ಟ್ ಮಾಡಿ ಪೌಡರ್ ಮಾಡ್ತಾರೆ, ಪೆಪ್ಪರ್ನೆಲ್ಲ, ಅದೆಲ್ಲ ತಲೆಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು. ಓಕೆ, ಇದು ತಂಗಿ ಹೇರ್ ಮಾಸ್ಕಿಗೋಸ್ಕರ ಇಟ್ಕೊಂಡಿರೋ ಮಿಕ್ಸಿ. ಈಗ ಹೇರ್ ಮಾಸ್ಕ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾನು ಹೇರ್ ಮಾಸ್ಕ್ ಮಾಡ್ಕೊಳ್ಳೋಕ್ಕೆ ಒಂದು ಬಾಳೆಹಣ್ಣನ್ನು ಹಾಕ್ಕೊತಿದ್ದೀನಿ, ಸಾಕು ಅಂತ ಅನ್ನಿಸ್ತು. ಒಂದು ಬಾಳೆಹಣ್ಣು, ಇದ್ರ ಜೊತೆಗೆ ಒಂದು ಮೊಟ್ಟೆನ ಹಾಕ್ಕೊಳ್ತೀನಿ. ನೀವು ಮೊಟ್ಟೆ ಯೂಸ್ ಮಾಡಲ್ಲ ಅಂತಂದರೆ ನೀವು ಬೇಕಾದರೆ ಆಲೂವೆರಾ ಜೆಲ್ನ ಹಾಕ್ಕೊಬೋದು, ಇಲ್ಲಾಂದರೆ ಆಲೂವೆರಾ ಜೆಲ್ನ ಯೂಸ್ ಮಾಡಲ್ಲ ಅಂದರೆ ನೀವು ಇದಕ್ಕೆ ಮೊಸರನ್ನ ಹಾಕ್ಕೊಬೋದು. ನಾನು ಮೊಟ್ಟೆ ಯೂಸ್ ಮಾಡೋದ್ರಿಂದ ಇದಕ್ಕೆ ಒಂದು ಮೊಟ್ಟೆನ ಹಾಕ್ಕೊತೀನಿ. ಒಂದು ಮೊಟ್ಟೆನ ತೊಗೊಂಡಿದ್ದೀನಿ, ಒಂದು ಬಾಳೆಹಣ್ಣು, ಒಂದು ಮೊಟ್ಟೆ. ಮತ್ತು ನೀವು ಪ್ರತಿದಿನ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ, ಅದು ತಂಗಿ ಮಾಡಿಟ್ಟಿರೋ ಎಣ್ಣೆ ಮೇ ಬಿ ಇದೆ ಅಂತ ಅನ್ಸುತ್ತೆ, ಇದರಲ್ಲಿದೆ ಅಂತ ಅನ್ಸುತ್ತೆ. ಓಕೆ, ಇಲ್ಲಾಂದರೆ ನೀವು ಡೈಲಿ ಯಾವ ಎಣ್ಣೆನ ತಲೆಗೆ ಅಪ್ಲೈ ಮಾಡ್ತೀರಾ ಆ ಎಣ್ಣೆ, ಜೊತೆಗೆ ಒಂದು ಮೊಟ್ಟೆ, ಒಂದು ಬಾಳೆಹಣ್ಣು. ಹೇರ್ ಮಾಸ್ಕ್ ಹಾಕೊಂಡ್ಮೇಲೆ ಬಾಡಿ ವೈಟ್ನಿಂಗ್ ಮಾಸ್ಕ್ ಏನಿದೆ ಅದು ಅಮ್ಮ ಅಪ್ಲೈ ಮಾಡ್ತಾರೆ, ಅಮ್ಮ ಬಂದನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾನು ಹೇರ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಓಕೆ ಈಗ ಮೊಟ್ಟೆನ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಒಂದು ಮೊಟ್ಟೆನ ಹಾಕಿದ್ದೀನಿ, ಒಂದು ಬಾಳೆಹಣ್ಣನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ನಾವು ಪ್ರತಿದಿನ ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನು ಗಟ್ಟಿಯಾಗಿದೆ, ಚಿಕ್ಕಮಗಳೂರಲ್ಲಿ ಮಳೆ ಜಾಸ್ತಿ. ಸೊ ಹಾಕ್ತಾ ಇದ್ದೀನಿ, ಹಾಕಿದ್ದಾಯಿತು. ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಿರಬೇಡಿ, ಯಾವುದೇ ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕಂದ್ರೆ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಓಕೆ, ಮೊಟ್ಟೆ, ಆನಂತರ ಬಾಳೆಹಣ್ಣು, ಎಣ್ಣೆ. ನೀವೇನಾದರೂ ಮೊಟ್ಟೆ ಯೂಸ್ ಮಾಡಲ್ಲ ಅಂದರೆ ಮೊಸರು, ಬಾಳೆಹಣ್ಣು, ಮೊಸರು, ಎಣ್ಣೆನ ಯೂಸ್ ಮಾಡ್ಬೋದು. ಹೇರ್ ಮಾಸ್ಕ್ ರೆಡಿ ಆಗಿದೆ. ಹಳ್ಳಿ ಎಣ್ಣೆ ಕಾಯಿಸಿ ಅಮ್ಮ ಸಣ್ಣ ಮಕ್ಕಳಿಗೆ ಹಚ್ಬೋದಲ್ಲ ಅದು ಹೇರ್ ಮಾಸ್ಕ್. ಹಳ್ಳೆಣ್ಣೆನ ಹರಳೆಣ್ಣೆನ ಕಾಯಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಮೈಗೆಲ್ಲ ಹಚ್ಚಿ ತಿಕ್ಕಿ ಎಷ್ಟು ನಿಮಿಷ ಹಂಗೆ ಬಿಡಬೇಕು? ಬಿಡ್ಬೋದು, ಒಂದು ಅರ್ಧ ಗಂಟೆ ಮೈ ಕುಡಿಯೋ ತನಕ ಎಣ್ಣೆ. ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಿಂಬೆ ಹಣ್ಣಿಂದು ಚಟ್ಟೆ ಇರ್ತಾವಲ್ಲ ಅವರಲ್ಲಿ ಉಜ್ಜಬೇಕಾ? ಹಂಗೆ ಸ್ನಾನ ಮಾಡಿದ್ರೆ ಆಯಿತು. ಸ್ನಾನ ಮಾಡೋದು ಇಲ್ಲ, ನಿಂಬೆ ಹಣ್ಣಿನ ಚಟ್ಟೆ ಅಕ್ಕ. ಏನು ಹಂಗೆ ನೆನಪಿತ್ತು ಕೇಳಿದ್ರಲ್ಲ, ಅದು ಬಾಡಿ ವೈಟ್ನಿಂಗ್ ಆಗೋದಕ್ಕೆ, ಬಾಡಿ ಚೆನ್ನಾಗಿರೋದಕ್ಕೆ ಹರಳೆಣ್ಣೆನ
ಚೆನ್ನಾಗಿ ಕಾಯಿಸಿ ಅದರ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಕೈಗೆ ಅಂದರೆ ಬಾಡಿಗೆ ನಮಗೆ ಓಕೆ ಅಷ್ಟು ಬಿಸಿ ಸಾಕು ಅಂತ ಅನ್ಸಿದ ಮೇಲೆ ಅದನ್ನು ಪೂರ ಬಾಡಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡ್ಬೋದು. ಅದು ಬಾಡಿಗೆ ತುಂಬ ಒಳ್ಳೆಯದು. ನೀವು ಬೇಕಾದ್ರೆ ನಿಂಬೆಹಣ್ಣಿನ ಚಟ್ಟೆಲ್ಲೂ ಬೇಕಾದ್ರೆ ಅದನ್ನು ಕ್ಲೀನಾಗಿ ಉಜ್ಕೋಬೋದು, ಉಜ್ಜಿ ಬೇಕಾದ್ರೆ ಸ್ನಾನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಲ್ಲೇನಮ್ಮ ಇಷ್ಟೇ ಕೂದಲು ತುದಿವರೆಗೂ ಅಪ್ಲೈ ಮಾಡಮ್ಮ. ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಅಂದರೆ ಅದು ಫುಲ್ ಡ್ರೈ ಆಗಿರಬೇಕು. ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿದ್ರೆ ಸಾಕು. ಏರ್ ಫಾಲ್ ಕಂಟ್ರೋಲ್ ಆಗಿರ್ಬೋದು, ಡ್ಯಾಂಡ್ರಫ್ ಕಂಟ್ರೋಲ್ ಆಗಿರ್ಬೋದು, ಮತ್ತು ಕೂದಲು ಸ್ಮೂತು ಸಾಫ್ಟ್ ಸಿಲ್ಕ್ ಥರ ಆಗುತ್ತೆ ನಿಮ್ಮ ಹೇರು. ಇದನ್ನು ನೀವು ವಾರಕ್ಕೆ ಒಂದಿನ ಬೇಕಾದರೆ ಅಪ್ಲೈ ಮಾಡ್ಬೋದು. ನೀವು ಎಲ್ಲ ಹೇರ್ ಮಾಸ್ಕ್ಗಳನ್ನು ನೀವು ಟ್ರೈ ಮಾಡ್ಬೋದು, ಎಲ್ಲ ಹೇರ್ ಮಾಸ್ಕ್ಗಳನ್ನ ನೀವು ಯೂಸ್ ಮಾಡ್ಬೋದು. ಇವತ್ತು ನೀವು ಈ ಹೇರ್ ಮಾಸ್ಕ್ನ ಯೂಸ್ ಮಾಡಿದ್ರೆ ಇನ್ನೊಂದಿನ ಇನ್ನೊಂದನ್ನು ಯೂಸ್ ಮಾಡ್ಬೋದು. ಮನೆ ಮದ್ದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ. ನಾನು ಎಷ್ಟೊಂದು ಡುಮ್ಮುಕೆ ಎಷ್ಟೊಂದು ಕರ್ರುಕಿದ್ದೆ ಅಲ್ಲೇನಮ್ಮ, ನಾನೆಲ್ಲ ಹೋಮ್ ರೆಮಿಡಿ ಮಾಡೆ. ನಮ್ಮಮ್ಮನೇ ಹೇಳೋರು ಜೀನ್ಸ್ ಹಾಕೋಬೇಡ ಅಷ್ಟು ದಪ್ಪ ಇದೆಯಾ ಅಂತ. ಅವಾಗ ಹೆಂಗಿದ್ದೆ ಅಂದರೆ ರಾಗಿ ಮುದ್ದೆ ಇದ್ದಂಗಿದ್ದೆ, ರಾಗಿ ಬಾಲ್ ಕಪ್ಪಗಿರುತ್ತಲ್ವ ಹಂಗಿದ್ದೆ. ಈಗ ಒಂಚೂರು ಬೆಳ್ಳಗಾಗಿದ್ದೀನಿ. ಯಾವಾಗಲೂ ನಮ್ಮಮ್ಮಗೆ ಬೈತಿದ್ದೆ, ನಮ್ಮಮ್ಮ ನೋಡಿ ಏನೇ ಬೆಳ್ಳಗೆ ಹಾಲು ಹಾಲು ಇದ್ದಂಗಿದ್ದಾರೆ, ನಮ್ಮಪ್ಪನ ಕಲರ್ ನಾವು. ಹೆಣ್ಮಕ್ಳು ಯಾವಾಗಲೂ ಒಂಚೂರು ಬೆಳ್ಳಗಿರೋರ ಥರ ಹುಟ್ಟಿದ್ರೆ ಚೆನ್ನಾಗಿರುತ್ತಪ್ಪ. ನಮ್ಮನೇಲಿ ನೋಡಿದ್ರೆ ನಮ್ಮಮ್ಮ ಬೆಳ್ಳಗೆ ಹಾಲು ಥರ ಇದೆ, ಏನು ನಮ್ಮನ್ನ ಮಾತ್ರ ಇಬ್ಬರನ್ನ ಕರೆ ಬಾಲ್ ಹೊಡಿಸ್ನೆ ಹೊಡಿಸಿದ್ರು. ಇವಾಗ ಒಂಚೂರು ಪರವಾಗಿಲ್ಲ, ಇಬ್ಬರನ್ನ ನೋಡಂಗೆ ಆಗಿದ್ದೀವಿ. ನಾನು ಆ್ಯಕ್ಚುಲಿ ಸಣ್ಣ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ಬೆಳಗ್ಗೆ ಎದ್ದು ಮನೆ ಮುಂದೆ ಒರೆಸಿ ರಂಗೋಲಿ ಹಾಕಿ ಬರೋಷ್ಟೊಳಗಡೆ ಎದ್ದೋ ಬಿದ್ದೋ ಅಂತ ಓಡೋಗಿ ಅಡುಗೆ ಮನೆಗೆ ಓಡೋಗಿ ಅಮ್ಮ ಅನ್ನಕ್ಕೆ ಅಂತ ಹೇಳ್ಬಿಟ್ಟು ನೀರಿಟ್ಟಿರೋರು, ಅಂದರೆ ನಮ್ಮಲ್ಲಿ ಕುಕ್ಕರಲ್ಲಿ ಅನ್ನ ಮಾಡ್ತಿರಲಿಲ್ಲ ತಪ್ಪಲಿಲಿ, ನೀರು ಬಿಸಿಯಾಗಿರೋದಿಲ್ಲ, ನೀರು ಬಿಸಿಯಾಗಿರೋ ನೀರಿಗೆ ನಿಂಬೆಹಣ್ಣು ಹಿಂಡಿ ಜೇನುತುಪ್ಪ ಹಾಕೊಂಡು ಡಗ್ ಅಂತ ಕುಡಿದು ಓಡೋಗ್ತಿದ್ದೆ. ಓಡೋಗಿ ಮತ್ತೆ ಮಲ್ಕೋತಿದ್ದೆ ಅಮ್ಮ ಒಳಗಡೆ ಬರೋಷ್ಟೊಳಗಡೆ. ಒಂದಿನ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಏನೇ ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಸಗ್ಗದಪ್ಪ ಆಗಿದ್ದೀನಲ್ಲಮ್ಮ ಅದಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಹೆತ್ತವ್ರಿಗೆ ಹೆಂಗನೂ ಮುದ್ದು ಅನ್ನಂಗೆ ನಮ್ಮಮ್ಮಗೆ ನಾನು ಮುದ್ದು ಆಗಿದ್ದೆ ಅವಾಗ. ಏನು ದಪ್ಪ ಏನಿಲ್ಲ ಬಿಡು ನೀನು, ಸರಿ ಇದೆಯಾ ಅಂದರೆ ಬೇಜಾರಾಗಬಾರ್ದು ಅಂತ, ಸಣ್ಣ ಇದೆಯಾ ಸಣ್ಣ ಇದೆಯಾ ಅಂತ ಹೇಳೋರು. ನನಗೆ ಗೊತ್ತಿತ್ತು ಆನೆ ಥರ ಆಗಿದ್ದೀನಿ ಅಂತ. ನಾನು ಟೆಂತಲ್ಲೇ 50+ ಇದ್ದೆ, ಆ ಏಜಿಗೆ ಅಷ್ಟು ವೆಯ್ಟ್ ಬೇಡ ಅಂತ ಅನಿಸುತ್ತೆ. ನಾನು ಈಗ ಎಷ್ಟು 48 ಇದ್ದೀನಿ. ಆ ಥರ ಎಲ್ಲ ಮಾಡಿ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿದ್ದಕ್ಕೆ ಸಣ್ಣ ಆಗಿದ್ದು. ಅದ್ರ ಜೊತೆಗೆ ಹೇರ್ ಮಾಸ್ಕ್, ಸ್ಕಿನ್ ಕೇರು, ತುಂಬ ಫುಲ್ ಫೇಸ್ ಮಾಸ್ಕ್ ಹೇರ್ ಮಾಸ್ಕ್ ಎಲ್ಲ ಹಾಕೊಂಡ್ಬಿಟ್ಟು ಓದೋ ಕೂತ್ಕೊತಿದ್ದೆ. ಓದೋದೆಲ್ಲ ಮುಗಿದ ಮೇಲೆ ಎದ್ದು ಬಂದು ಸ್ನಾನ ಮಾಡಿಕೊಂಡು ತಾಚಿ ಮಾಡ್ತಿದ್ದೆ. ಹೀಗೆಲ್ಲ ಮಾಡ್ತಿದ್ದೆ ನಾನು ಹೇರ್ ಮಾಸ್ಕ್ ಮತ್ತು ಸ್ಕಿನ್ ಕೇರ್ ಮಾಡೋದಕ್ಕೋಸ್ಕರ. ಈ ಕಡೆ ಓದು ಮುಗಿತಿತ್ತು, ಒಂದಿದು ಇದು ಒಣಗೋಷ್ಟೊಳಗಡೆ ಓದೋದು ಮುಗಿಯುತ್ತಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಿದ್ದೆ. ಸೊ ನೀವು ಆ ಥರ ಮಾಡ್ಕೋಬೋದು. ಓಕೆ, ಫೈನಲಿ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿದ್ದಾಯಿತು. ಅಮ್ಮ ಇವಾಗೊಂದು ತುರ್ಬ್ ಹಾಕ್ತಾರೆ. ಆ ನಂತರ ಬಾಡಿ ವೈಟ್ನಿಂಗ್ ಏನು ಹೇಳಿದೆ ಅದು ಹರಳೆಣ್ಣೆನ ಬಿಸಿ ಮಾಡಿಬಿಟ್ಟು ಬಾಡಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು 1/2 hour ಬಿಟ್ಬಿಟ್ಟು ನಿಂಬೆಹಣ್ಣಿನ ಚಟ್ಟೆ ಬರುತ್ತಲ್ಲ ಅಂದರೆ ಫುಲ್ ಹಿಂಡಿದ ಮೇಲೆ ಉಳಿದಿರುತ್ತಲ್ವ ಅದ್ರ ಬೇಕಾದ್ರೆ ಉಜ್ಜಿ ನೀವು ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಸ್ನಾನ ಮಾಡ್ಬೋದು. ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ, ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ, ಅದೇ. ಇವತ್ತಿನ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮುಗೀತು. ಇದು ಹರಳೆಣ್ಣೆ, ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಂದರೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಅಂತ ಹೇಳ್ಬಿಟ್ಟು ಈ ಎಣ್ಣೆನ ಬಿಸಿ ಮಾಡಿಬಿಟ್ಟು ಅದು ತಣ್ಣಗಾಗೋವರೆಗೂ ಬಿಟ್ಟು ಅಂದರೆ ಉಗುರು ಬೆಚ್ಚಗಿರುವಾಗ ನಿಮ್ಮ ಬಾಡಿಗೆ ಎಷ್ಟು ಬಿಸಿ ನಾಟತ್ತೋ ಅಷ್ಟು ಬಿಸಿ ಇರುವಾಗ ಫುಲ್ ಬಾಡಿಗೆಲ್ಲ ನೀವು ಅಪ್ಲೈ ಮಾಡಿಬಿಟ್ಟು 1/2 hour ಆದಮೇಲೆ ಸ್ನಾನ ಮಾಡ್ಬೋದು. ಈಗ ಹೇರ್ ಮಾಸ್ಕ್ ಹೆಂಗಿದ್ರು ಹಾಕಿದ್ದೀನಲ್ವಾ, ಒಂದು 1/2 hour ಆದಮೇಲೆ ಇದನ್ನು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು 1/2 hour, ಇದು 1/2 hour ಆಗೋತ್ತಿಗೆ ಇದು 1 hour ಆಗುತ್ತೆ. ಸೊ ಸ್ನಾನ ಮಾಡ್ಬೋದಲ್ಲ ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಓಕೆ, ಅಮ್ಮ ಇದನ್ನು ಬಿಸಿ ಮಾಡ್ಕೊಬರ್ತಾರೆ. ಈಗ ಇದೆಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಹರಳೆಣ್ಣೆ ಅಂತ ಕೇಳಿದರೆ ಸಾಕು, ಕೊಡ್ತಾರೆ. ಇದನ್ನು ನೀವು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯೂಸ್ ಮಾಡ್ಬೋದು. ಅಮ್ಮ ಹರಳೆಣ್ಣೆನ ಕಾಯಕ್ಕಿಟ್ಟಿದ್ದಾರೆ, ಅದು ಒಗ್ಗರಣೆ ಹಾಕೋ ಬಾಂಡ್ಲಿ. ನೀವು ಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ಬಾಂಡ್ಲಿ ಇದ್ರೆ ಬೇಕಾದ್ರೆ ಅದರಲ್ಲೂ ನೀವು ಕಾಯಿಸ್ಕೊಬೋದು. ಹರಳೆಣ್ಣೆ ಹಾಕ್ಬಿಟ್ಟು ನೀವು ಕಸ್ತೂರಿ ಅರಿಶಿನ ಆಗಿರ್ಬೋದು ಅಥವಾ ಮನೇಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ವ ಆ ಅರಿಶಿನ ಆಗಿರ್ಬೋದು, ಅದನ್ನು ಸ್ವಲ್ಪ ಅದಕ್ಕೆ ಹಾಕಬೇಕು. ಅದು ಚೆನ್ನಾಗಿ ಕಾದ ಮೇಲೆ ಅದನ್ನು ಕೆಳಗಡೆ ಇಳಿಸಿ ನಮ್ಮ ದೇಹಕ್ಕೆ ಅಂದರೆ ನಮ್ಮ ಬಾಡಿಗೆ ಎಷ್ಟು ಬಿಸಿ ನಾಟುತ್ತೋ ಅಷ್ಟು ಬಿಸಿ ಇರುವಾಗ ಅದನ್ನು ಅಂದರೆ ಉಗುರು ಬೆಚ್ಚಗಿರುವಾಗ ನೀವು ಬಾಡಿಗೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಒಂದು 1/2 hour ಆದಮೇಲೆ ಉಗುರು ಬೆಚ್ಚಗಿರೋ ನೀರಲ್ಲಿ ಅಥವಾ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದರೆ ಸಾಕು. ಇದನ್ನು ನೀವು ವಾರಕ್ಕೆ 1 time ಅಥವಾ 2 times ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನು ಮಾಡೋದ್ರಿಂದ ಇನ್ಫೆಕ್ಷನ್ ಕೂಡ ಹೋಗುತ್ತೆ. ನಮ್ಮ
ಪ್ರೇಮಕ್ಕವರು ಸ್ನಾನ ಮಾಡಿಸ್ತಾರೆ. ಇದೇ ನೋಡಿ ಹಣೆ ಬರ, ಅದಕ್ಕೆ ನಾವು ಇನ್ನು ನೆಕ್ಸ್ಟ್ ದೂರ ಹೋಗ್ಬೇಕು. ನಾವು ನೆಕ್ಸ್ಟ್ ಟೈಮ್ ಒಂದು ವರ್ಷ ಬಿಟ್ಕೊ ಬಂದ್ರೆ ನಮಗೆ ಕೇರ್ ಮಾಡ್ತಾರೆ, ಮನೆಯಲ್ಲೇ ಮೂರು ಕಾಸು ಮಾಡಿರೋದಿಲ್ಲ. ತಲೆಗೆ ಅಪ್ಲೈ ಮಾಡಿ ಹೇರ್ ಮಾಸ್ಕು ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ಅಮ್ಮ ಬಾಡಿಗೆ ಹಚ್ತಾ ಇದ್ದಾರೆ. ಪಾದಕ್ಕೆ ಬೇಡಮ್ಮ, ಓಡಾಡ್ತೀನಲ್ಲ. ಹಾಂ ಸರಿ. ನಾನೀಗ ಏನಾದ್ರು ಹಚ್ಚಿ ಅಂದ್ರೆ ಆ ಸೌದೆ ಇದೆಯಲ್ಲ ಹಿಂದೆ, ಅದೊಂದು ತಾಡೆ ಸರ್ ಹೇಗೆ ಬಿಡ್ತಾರೆ. ಹಚ್ಚಿಸ್ಕೊ ಬಾ. ಕಿವಿಗೆ ಹಾಕು. ನಮ್ಮಅಮ್ಮ ಹೆಂಗ್ ಕಲರ್ ಆಗಿದೆ, ನಮ್ಮ ಅಕ್ಕ ನೋಡಿ ಕರುಗಿದ್ದಾಳೆ. ಮೇಬಿ ನಮ್ಮಅಮ್ಮ ಹುಟ್ಟಬೇಕಾದ್ರೆ ನಮ್ಮ ಅಜ್ಜಿ ಫ್ಯಾರಲ್ ಒಲಿ ಹೂವು ತಿಂದಿದ್ರು ಅನ್ಸುತ್ತೆ. ಮೇಬಿ ನಾನು ನಮ್ಮ ಅಕ್ಕ ಹುಟ್ಟಬೇಕಾದ್ರೆ ನಮ್ಮ ಮಸಿ ತಿನ್ನಿತ್ತು ಅನ್ಸುತ್ತೆ. ಅದಕ್ಕೆ ಮಸಿ ಕಲರ್ ನಾವಿಬ್ರು ಮಸಿ ಕಲರ್. ಏನು ಮಸಿ ತಿಂದಿಲ್ಲ ಪಪ್ಪ. ಓ ನಮ್ಮಅಪ್ಪ ಬ್ಲ್ಯಾಕ್ ಅಲ್ವಾ, ಹಂಗಾಗಿ ನಮ್ಮಅಪ್ಪನ ಕಲರ್ ನಾನು ಹೇಳು. ಮೇಬಿ ಇದು ಹಚ್ಚಾದ್ಮೇಲೆ ಬೆಳ್ಳಗ್ ಆಗ್ಬೋದು ಅನ್ಕೊಂಡಿದ್ದೀನಿ. ಇದು ಹಚ್ಚಾದ್ಮೇಲೆ ನೋಡಿ ಬನ್ನಿ, ಬೆಳ್ಳಗಂದ್ರೆ ಹಾಲಿಗಿಂತ ಬಿಳುಪು. ಒಂದು ಸಲ ಹಚ್ಚಿ ಸಾಲ್ದಂತೆ ಇನ್ನೊಂದು ಸಲ ಹಚ್ತವ್ರೆ, ನನಗೆ ಒಂದ್ಸಲ ಹಚ್ಚಕ್ಕೆ ಕಷ್ಟ. ಮುಖದಲ್ಲಿ ರಿಯಾಕ್ಷನ್ ಎಲ್ಲ ಇದೆ ಇಬ್ರದ್ದು. ಇದೆಲ್ಲ ಹಚ್ಚಾಗಿ ನಾನು ಫೋನ್ ಕೆಳ ಇಟ್ಟಾದ್ಮೇಲೆ ನಾಯಿ ಹೊಡ್ತಾ ಅನ್ಸುತ್ತೆ. ಮೇಬಿ ಬೇಡ ಬೇಡ ಹಚ್ಚಿಸ್ಕೊಳ್ಳಿ ದೊಡ್ಡವರು. ಇದು ಯಾವ ಥರ ನನಗೆ ಆಗ್ತಿದೆ ಅಂದರೆ ಪೈಲ್ವಾನ್ಗಳಿಗೆ ಹಚ್ಚುತ್ತಾರಲ್ಲ ಆ ಥರ ಅನಿಸ್ತಿದೆ. ಫೈನಲಿ ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯಿತು. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಅಂದರೆ ಆ ಎಣ್ಣೆ ಏನು ಹತ್ತಿರುತ್ತೆ ಅದನ್ನೊಂದು ಎರಡು ಸತಿ ಸ್ನಾನ ಮಾಡಬೇಕು. ಅಂದರೆ ಎರಡು ಸಲ ಸೋಪ್ ಹಚ್ಚಿಬಿಟ್ಟು ಕ್ಲೀನಾಗಿ ಕತ್ತದಲ್ಲಿ ಕ್ಲೀನಾಗಿ ತಿಕ್ಕೋಬೇಕು. ಈ ಥರದ ಮಾಡೋದ್ರಿಂದ ವೈಟ್ ಆಗ್ತೀವಿ. ಮತ್ತು ಇನ್ನೊಂದು ಏನಂತಂದರೆ ಸ್ಕಿನ್ ಇನ್ಫೆಕ್ಷನ್ ಅಥವಾ ಅಲರ್ಜಿ ಆ ಥರ ಏನೇ ಇದ್ರೂ ಕೂಡ ಹೋಗುತ್ತೆ, ಯಾಕೆಂದರೆ ಅರಿಶಿನ ಯೂಸ್ ಮಾಡಿರ್ತೀವಲ್ಲ. ಅದಕ್ಕೆ ನನಗೆ ವಾವ್ ಥರ ಫೀಲ್ ಸಿಗ್ತಿದೆ. ಹೇರು ಅಷ್ಟೇ, ಇದು ಒಣಗಿದ ಮೇಲೆ ಗೊತ್ತಾಗೋದು ಫುಲ್ ಡ್ರೈ ಆಗಬೇಕಿದು. ಈಗ ತಾನೇ ಅಂದರೆ ನಾನು ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ಲ. ಹೇರ್ ಡ್ರೈ ಆದಮೇಲೆ ಸ್ಮೂತ್ ಸಾಫ್ಟ್ ಅಂತ ಅನ್ಸುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾಂಕರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಏನಂತಂದ್ರೆ ಇದನ್ನು ಚಿಕ್ಕ ವಯಸ್ಸಲ್ಲಿ ಮಾಡಿಸ್ಕೊಂಡಿದ್ದು ತುಂಬ ಲಾಂಗ್ ಆ್ಯಪ್ ಆಗಿತ್ತು. ಇವತ್ತೊಂಥರ ವಾವ್ ಥರ ಫೀಲ್ ಅನ್ನಿಸ್ತು. ಸೊ ನೀವು ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ನೀವು ಇದನ್ನು ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.